ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅಯೋಧ್ಯೆಯಲ್ಲಿ ರಾಮಲಾಲನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆಯ ನಂತರ ದೇಶದ ಜನತೆಗೆ ರಾಮನ ದರ್ಶನ ನೀಡಬೇಕಂತೇಳಿ ಮೋದಿಯವರ ಕಲ್ಪನೆಯಂತೆ ಇವತ್ತು ಚಿತ್ರದುರ್ಗದಿಂದ 400ಕ್ಕೂ ಹೆಚ್ಚು ಮಂದಿ ಅಯೋಧ್ಯೆಗೆ ಹೊರಟಿದ್ದಾರೆ. ಅದರ ಬೀಳ್ಕೊಡೆ ಕಾರ್ಯಕ್ರಮ ಇವತ್ತು ಭಾಳ ಯಶಸ್ವಿಯಾಗಿ, ಎಷ್ಟು ಮಂದಿ ನೋಂದಣಿ ಆಗಿದ್ದರೋ ಅಷ್ಟು ಮಂದಿ ಇವತ್ತು ಚಿತ್ರದುರ್ಗದ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಾರೆ. ಅವರಿಗೆ ಶುಭವನ್ನು ಕೊರ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಹಿರೇಮಣಿ ಅವರು, ನವೀನ್ ಅವರು, ಮುರಳಿರವರು, ತಿಪ್ಪಾರೆಡ್ಡಿಯವರು, ತಿಪ್ಪೇಸ್ವಾಮಿಯವರು, ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಅಯೋಧ್ಯೆಗೆ ಹೊರಟಿರ್ತಕ್ಕಂಥ ರಾಮ ಭಕ್ತರ ದರ್ಶನವನ್ನು ಪಡೆದು ಅವರಿಗೆ ಶುಭ ಕೋರಿ, ಬಹುಶಃ ಇಡೀ ದೇಶದಾದ್ಯಂತ ಅನೇಕ ಮಹಿಳೆಯರು ರಾಮನ ದರ್ಶನವನ್ನು ಮಾಡಬೇಕು, ರಾಮರಾಜ್ಯವನ್ನು ಕನಸನ್ನು ಕಂಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು, ರಾಮನ ದರ್ಶನದೊಂದಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದೊಂದಿಗೆ ಬಹುದಿನಗಳ ಈ ರಾಷ್ಟ್ರದ ಬಹುಸಂಖ್ಯಾತರ ಕನಸು ನನಸಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅನೇಕ ಕರಸೇವಕರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲು ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸ್ತೇನೆ ಮತ್ತು ರೈಲ್ವೆ ಇಲಾಖೆಗೂ ಅಭಿನಂದನೆ ತಿಳಿಸ್ತೇನೆ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅಯೋಧ್ಯೆಯಲ್ಲಿ ರಾಮಲಾಲನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆಯ ನಂತರ ದೇಶದ ಜನತೆಗೆ ರಾಮನ ದರ್ಶನ ನೀಡಬೇಕಂತೇಳಿ ಮೋದಿಯವರ ಕಲ್ಪನೆಯಂತೆ ಇವತ್ತು ಚಿತ್ರದುರ್ಗದಿಂದ 400ಕ್ಕೂ ಹೆಚ್ಚು ಮಂದಿ ಅಯೋಧ್ಯೆಗೆ ಹೊರಟಿದ್ದಾರೆ. ಅದರ ಬೀಳ್ಕೊಡೆ ಕಾರ್ಯಕ್ರಮ ಇವತ್ತು ಭಾಳ ಯಶಸ್ವಿಯಾಗಿ, ಎಷ್ಟು ಮಂದಿ ನೋಂದಣಿ ಆಗಿದ್ದರೋ ಅಷ್ಟು ಮಂದಿ ಇವತ್ತು ಚಿತ್ರದುರ್ಗದ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಾರೆ. ಅವರಿಗೆ ಶುಭವನ್ನು ಕೊರ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಹಿರೇಮಣಿ ಅವರು, ನವೀನ್ ಅವರು, ಮುರಳಿರವರು, ತಿಪ್ಪಾರೆಡ್ಡಿಯವರು, ತಿಪ್ಪೇಸ್ವಾಮಿಯವರು, ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಅಯೋಧ್ಯೆಗೆ ಹೊರಟಿರ್ತಕ್ಕಂಥ ರಾಮ ಭಕ್ತರ ದರ್ಶನವನ್ನು ಪಡೆದು ಅವರಿಗೆ ಶುಭ ಕೋರಿ, ಬಹುಶಃ ಇಡೀ ದೇಶದಾದ್ಯಂತ ಅನೇಕ ಮಹಿಳೆಯರು ರಾಮನ ದರ್ಶನವನ್ನು ಮಾಡಬೇಕು, ರಾಮರಾಜ್ಯವನ್ನು ಕನಸನ್ನು ಕಂಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು, ರಾಮನ ದರ್ಶನದೊಂದಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದೊಂದಿಗೆ ಬಹುದಿನಗಳ ಈ ರಾಷ್ಟ್ರದ ಬಹುಸಂಖ್ಯಾತರ ಕನಸು ನನಸಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅನೇಕ ಕರಸೇವಕರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲು ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸ್ತೇನೆ ಮತ್ತು ರೈಲ್ವೆ ಇಲಾಖೆಗೂ ಅಭಿನಂದನೆ ತಿಳಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.